ಹೇ ಹಾಯ್ ಫ್ರೆಂಡ್ಸ್, ಕಳೆದ ಒಂದು ವಿಡಿಯೋದ ಪಿವಟ್ ಪಾಯಿಂಟ್ಸ್ ಬಗ್ಗೆ ಬೇಸಿಕ್ ವಿಡಿಯೋ ಮಾಡಿದ್ದೆ. ಇವತ್ತಿನ ವಿಡಿಯೋದಲ್ಲಿ CPR ಬಗ್ಗೆ ಮಾಡ್ತೀನಿ, ಸೆಂಟ್ರಲ್ ಪಿವಟ್ ರೇಂಜ್ ಅಂತ. ಇದು ಪಿವಟ್ ಪಾಯಿಂಟ್ಸ್ ಒಂದು ಟೈಪ್ ಅಷ್ಟೇ, ಬಟ್ ಇದು ಒಳ್ಳೆ ಇಂಡಿಕೇಟರ್ ಅಂತ ಹೇಳ್ಬೋದು. ಸೊ ವಿಡಿಯೋ ಕೊನೆ ತನಕ ನೋಡಿ, ನಿಮ್ಗೆ ಹೊಸದೊಂದು ಕಲಿಯೋ ಚಾನ್ಸ್ ಸಿಗುತ್ತೆ. ಈ ಪಿವಟ್ ಪಾಯಿಂಟ್ಸ್ ಮತ್ತು ಸ್ಲೀಪರಿಗೆ ವ್ಯತ್ಯಾಸ ಏನಂದರೆ, ಪಿವಟ್ ಪಾಯಿಂಟ್ಸಲ್ಲಿ ಸೆಂಟ್ರಲ್ ಪಿವಟ್ ಲೈನ್ ಬರುತ್ತೆ, ಮೇಲಡೆ 5, ಕೆಳಗಡೆ 5 ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬರುತ್ತೆ. ಬಟ್ ಸ್ಲೀಪರಲ್ಲಿ ಹಂಗಲ್ಲ, ಸೆಂಟ್ರಲ್ ಪಿವಟ್ ಪಾಯಿಂಟ್ ಬರುತ್ತೆ, ಅದ್ರ ಮೇಲ್ಗಡೆ ಕೆಳಗಡೆ 2 ಲೈನ್ ಬರ್ತವೆ. ಕೆಳಗಡೆ ಬಿ ಸಿ ಅಂತ ಹೇಳ್ತೀವಿ, ಅಂದರೆ ಬಾಟಮ್ ಸೆಂಟ್ರಲ್ ಪಾಯಿಂಟ್ ಅಂತ, ಇಲ್ಲ ಬಾಟಮ್ CPR ಅಂತ. ಹಾಗೆ ಮೇಲ್ಗಡೆ ಟಿ ಸಿ ಅಂತ ಬರುತ್ತೆ, ಅಂದರೆ ಟಾಪ್ ಸೆಂಟ್ರಲ್ ಪಾಯಿಂಟ್ ಅಂತ. ಇವುಗಳ ನಡುವೆ ಒಂದು ಸ್ವಲ್ಪ ಗ್ಯಾಪ್ ಆದಮೇಲೆ ಗ್ಯಾಪ್ ಬರುತ್ತೆ, ಅದ್ರ ಮೇಲ್ಗಡೆ ನಾರ್ಮಲ್ ಆಗಿ ರೆಸಿಸ್ಟೆನ್ಸು ಮತ್ತು ಕೆಳಗಡೆ ಸಪೋರ್ಟ್ ಬರುತ್ತೆ, 4-5 ಸಪೋರ್ಟ್ ರೆಸಿಸ್ಟೆನ್ಸು. ಈ ಇಂಡಿಕೇಟರಲ್ಲಿ ಏನಂದರೆ, ನೀವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು ಇವೆಲ್ಲ ಡೈಲಿ, ವೀಕ್ಲಿ, ಮಂತ್ಲಿ, ವರ್ಷದ್ದು ಎಲ್ಲ ಹಾಕೋಬೋದು. ಒಂದೊಳ್ಳೆ ವಿಷಯ, ಲಾಂಗ್ ಟೈಮು ಶಾರ್ಟ್ ಟೈಮು ಎಲ್ಲ ಅನಲಿಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನೀವು ಪಿವಟ್ ಪಾಯಿಂಟ್ಸ್ ಜೊತೆಗೆ CPR ಅದ್ರ ಜೊತೆಗೆ VWAP ಒಂದು 3-4 ಇಂಡಿಕೇಟರ್ ಹಾಕೊಂಡು ಟ್ರೇಡಿಂಗ್ ಮಾಡಿದ್ರೆ ಒಂದೊಳ್ಳೆ ಹೆಲ್ಪ್ ಆಗುತ್ತೆ. ಈಗ ಪಿವಟ್ ಪಾಯಿಂಟ್ಗೆ ಫಾರ್ಮುಲಾ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ. ಪ್ರೀವಿಯಸ್ ಡೇ ಅದು ಹೈ ಮತ್ತು ಲೋ ಪ್ರೈಸು ಪ್ಲಸ್ ಕ್ಲೋಸಿಂಗ್ ಪ್ರೈಸು ಮೂರನ್ನ ಡಿವೈಡ್ ಮಾಡಿದ್ರೆ CPR ಬರುತ್ತೆ ಅಂತ. ಹಾಗೆ BC ಅಂದರೆ ಬಾಟಮ್ CPR, ಇದ್ರ ಫಾರ್ಮುಲಾ ಏನಂದರೆ, ಪ್ರೀವಿಯಸ್ ಡೇದು ಹೈ ಮತ್ತು ಲೋ ಪ್ರೈಸ್ ಇದೆಯಲ್ಲ, ಅದನ್ನು ಎರಡರಿಂದ ಡಿವೈಡ್ ಮಾಡಿದರೆ ಆನ್ಸರ್ ಬರುತ್ತಲ್ಲ, ಅದು BC ಅಂದರೆ ಬಾಟಮ್ CPR ಅಂತ. ಹಾಗೆ ಟಾಪ್ CPR TC, ಅದಕ್ಕೆ ಫಾರ್ಮುಲಾ ಏನಂದರೆ, ಏನು ಪಿವಟ್ ಪಾಯಿಂಟ್ಸ್ ಆನ್ಸರ್ ಬಂದಿರುತ್ತೆ ಅದನ್ನು BC ಬಾಟಮ್ CPR ಮೈನಸ್ ಮಾಡಿ ಮತ್ತೆ ಪಿವಟ್ ಪಾಯಿಂಟ್ಸಿಂದ ಏನು ಆನ್ಸರ್ ಇರುತ್ತೆ ಅದಕ್ಕೆ ಆ್ಯಡ್ ಮಾಡಿದರೆ ಬರುತ್ತಲ್ಲ ಆನ್ಸರು, ಅದು TC ಟಾಪ್ CPR ಅಂತ. ಎಕ್ಸಾಂಪಲ್ ಸ್ಕ್ರೀನ್ ತೋರಿಸ್ತಾಯಿದ್ದೀನಿ ಯಾತ್ರ ಅಂತ ಒಂದ್ಸಲಿ. ಇನ್ನು R1, R2, R3, R4, S1, S2, S3, S4, S5 ಏನು ಸಪೋರ್ಟ್ ರೆಸಿಸ್ಟೆನ್ಸ್ ಬರ್ತವೆ ಅದಕ್ಕೂ ಫಾರ್ಮುಲಾ ಇದ್ದಾವೆ, ಅದನ್ನು ಬೇಕಾದ್ರೆ ಸ್ಕ್ರೀನಲ್ಲಿ ಹಾಕ್ತೀನಿ. ಯಾವ ಕಂಪ್ನಿ ಟ್ರೇಡಿಂಗ್ ಮಾಡ್ಬೇಕಂತ ಸೆಲೆಕ್ಟ್ ಮಾಡ್ಕೊಂಡು ಯಾವ್ದ್ರಲ್ಲಾದರೂ ಆಯಿತು, ಟ್ರೇಡಿಂಗ್ ವಿವ್ ಇರ್ಬೋದು, ನಿಮ್ಮ ಬ್ರೋಕಿಂಗ್ ಪ್ಲಾಟ್ಫಾರ್ಮ್ ಏನೇ ಸಿಗುತ್ತೆ ಅನಲೈಸ್ ಮಾಡೋಕ್ಕೆಲ್ಲ. ನಾನು ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಇಂಡಸ್ಟ್ರೀಸ್ ತಗೊಂಡಿದ್ದೀನಿ. ಇಲ್ಲಿ FX ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ, ಇಲ್ಲಿ ಸರ್ಚ್ ಬಾರಲ್ಲಿ ನೀವು CPR ಅಂತ ಟೈಪ್ ಮಾಡಿದರೆ ಸುಮಾರು ಇಂಡಿಕೇಟರ್ ಬರ್ತವೆ, ಅದರಲ್ಲಿ RR ಬ್ಯಾಂಕಿಂಗ್ ಅಂತ ಒಂದು ಬರುತ್ತೆ, ಆ ಇಂಡಿಕೇಟರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಸಾಕು. ಇಷ್ಟೊಂದು ಬರ್ತವೆ ಕಲರ್ಗಳು, ಡಾಟ್ಗಳು, ಲೈನ್ಗಳು, ಬಟ್ ಇನ್ನು ನೀವು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ, ಎಲ್ಲ ಎಡಿಟ್ ಮಾಡ್ಕೋಬೋದು. ಇನ್ನು ಟೈಮ್ ಫ್ರೇಮ್ ಅಂತ ಬಂದರೆ, ನೀವು ಡೇ ಟ್ರೇಡಿಂಗ್ ಮಾಡ್ತಿದ್ರಂದರೆ 30 ನಿಮಿಷ ಸಾಕು ಹೈಯೆಸ್ಟು, ಸ್ವಿಂಗ್ ಟ್ರೇಡಿಂಗ್ ಮಾಡ್ತಿದ್ರಂದರೆ 1 ದಿನದ ಸಾಕು. ಇಲ್ಲಿ D-TC ಅಂತಿದೆ, ಅಂದರೆ ಡೈಲಿ ಟಾಪ್ CPR ಅಂತ. ಹಾಗೆ ಅದ್ರ ಕೆಳಗಡೆ DPP ಅಂತಿದೆ, ಅಂದರೆ ಡೈಲಿ ಪಿವಟ್ ಪಾಯಿಂಟ್ ಅಂತ. ಹಾಗೆ ಅದ್ರ ಕೆಳಗಡೆ DBC ಅಂತಿದೆ, ಅಂದರೆ ಡೈಲಿ ಬಾಟಮ್ CPR ಅಂತ. ಕೆಳಗೆ ಬಂದರೆ DR1 ಅಂತಿದೆ, ಅಂದರೆ ಡೈಲಿ ರೆಸಿಸ್ಟೆನ್ಸ್ ಬಂದಂತ. R1, R2, R3, R4 ಒಟ್ಟು 4 ಇದ್ದಾವೆ. ಹಾಗೆ ಕೆಳಗೆ ಬಂದರೆ DS1 ಅಂದರೆ ಗೊತ್ತಾಗುತ್ತೆ ಅಲ್ಲಿ ಸಪೋರ್ಟ್ ಅಂತ, ಡೈಲಿ ಸಪೋರ್ಟು, ಅವು ಅಷ್ಟೇ 4 ಇದ್ದಾವೆ. ಇನ್ನು WTC ಅಂದರೆ ವೀಕ್ಲಿ ಟಾಪ್ CPR ಅಂತ, ಹಾಗೆ ವೀಕ್ಲಿ ಪಿವಟ್ ಪಾಯಿಂಟ್ ಅಂತ, ಅದ್ರ ಕೆಳಗಡೆ ವೀಕ್ಲಿ BC ಅಂದರೆ ವೀಕ್ಲಿ ಬಾಟಮ್ CPR ಅಂತ. ಹಾಗೆ ಅದ್ರ ಕೆಳಗಡೆ ಸೇಮು R1, R2, R3, R4, R5, R4 ಅವ್ರಿಗಿದ್ದಾವೆ, ಅಂದರೆ ವೀಕ್ಲಿ ರೆಸಿಸ್ಟೆನ್ಸ್ ಅಂತ. ಅದ್ರ ಕೆಳಗಡೆ ಸಪೋರ್ಟು ವೀಕ್ಲಿ 4 ಸಪೋರ್ಟ್ ಇದ್ದಾವೆ. ಅದ್ರ ಕೆಳಗಡೆ MTC ಅಂದರೆ ಮಂತ್ಲಿ ಟಾಪ್ CPR ಅಂತ, ಹಾಗೆ ಮಂತ್ಲಿ ಪಿವಟ್ ಪಾಯಿಂಟು, ಹಾಗೆ ಮಂತ್ಲಿ ಬಾಟಮ್ CPR ಅಂತ, ಹಾಗೆ ಮಂತ್ಲಿ R1, R2, R3, R4 ರೆಸಿಸ್ಟೆನ್ಸ್ಗಳು, ಒಟ್ಟು R3 ಇದ್ದಾವೆ 3 ಮಂತ್ಲಿ ರೆಸಿಸ್ಟೆನ್ಸು, ಹಾಗೆ ಸಪೋರ್ಟ್ ಅಷ್ಟೇ 3 ಇದ್ದಾವೆ ಮಂತ್ಲಿ ಸಪೋರ್ಟ್ಗಳು. ಇದಾದಮೇಲೆ PDH ಅಂದರೆ ಪ್ರೀವಿಯಸ್ ಡೇದು ಹೈ ಪ್ರೈಸ್ ಅಂತ, PDL ಅಂದರೆ ಪ್ರೀವಿಯಸ್ ಡೇದು ಲೋ ಪ್ರೈಸ್ ಅಂತ, ಹಾಗೆ PWH ಅಂದರೆ ಪ್ರೀವಿಯಸ್ ವೀಕಿಂದು ಹೈ ಪ್ರೈಸ್ ಅಂತ, ಹಾಗೆ PWL ಅಂದರೆ ಪ್ರೀವಿಯಸ್ ವೀಕಿಂದು ಲೋ ಪ್ರೈಸ್ ಅಂತ, PMH ಅಂದರೆ ಪ್ರೀವಿಯಸ್ ಮಂತಿಂದು ಹೈ ಪ್ರೈಸು, ಪ್ರೀವಿಯಸ್ ಮಂತಿಂದು ಲೋ ಪ್ರೈಸು. ಕೆಳಗಡೆ ಇಲ್ಲಿ ನೀವು ಕಲರ್ ಸೆಟ್ ಮಾಡ್ಕೋಬೋದು, ಡೈಲಿ TC ಇಲ್ಲಿ ಬ್ಲೂ ಇದೆ, ಬೇಕಾದ್ರೆ ಬ್ಲ್ಯಾಕ್ ಹಾಕೋಬೋದು, ಏನು ನಿಮಗೆ ಯಾವ ಕಲರ್ ಬೇಕು ಎಲ್ಲ ಸೆಟ್ ಮಾಡ್ಕೋಬೋದು. ನನಗೀಗ ಮಂತಿನ ಬೇಡ ಅಂತ ಹಾಕಲ್ಲೇನೆ, ನಿಮಗೆ ಯಾವ ಥರ ಬೇಕು ಆ ಥರ ಸೆಟ್ ಮಾಡ್ಕೊಂಡು ಕಲರ್ ಎಲ್ಲ, ಮತ್ತು ಡಾಟ್ ಇದ್ದಾವಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕಾದ್ರೆ ಲೈನ್ ಥರ ಇರಬೇಕಾ ಯಾವ ಥರ ಇರಬೇಕು ಎಲ್ಲ ಸೆಟ್ ಮಾಡ್ಕೋಬೇಕಾಗುತ್ತೆ, ಆಮೇಲೆ ಓಕೆ ಕೊಡಬೇಕು. ಇವಾಗ ನೋಡ್ಬೋದು ಸ್ವಲ್ಪ ಕ್ಲಿಯರಾಗಿ ಕಾಣುತ್ತೆ. ಕಲರ್ ಬೇಕಾದ್ರೆ ನಿಮ್ಗೆ ಇಷ್ಟ ಬಂದಾಗ ಯಾವ ಕಲರ್ ನಿಮ್ಗೆ ಇಷ್ಟ ಆಗುತ್ತೆ, ತುಂಬ ಈಸಿ ಆಗುತ್ತೆ ಐಡೆಂಟಿಫೈ ಮಾಡೋಕ್ಕೆ, ಆ ಥರ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಕೋಬೇಕಾಗುತ್ತೆ, ಈ ಥರ ಸೆಟ್ ಮಾಡ್ಕೋಬೋದು. ನಿಮಗೇನಂದರೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬಗ್ಗೆ ಬೇಸಿಕ್ ಗೊತ್ತಿರಬೇಕಾಗುತ್ತೆ. ಈಗ ಹೆಂಗಂದರೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಅಕಸ್ಮಾತ್ ಸ್ಟಾಕ್ ಪ್ರೈಸು ಕ್ರಾಸ್ ಮಾಡಿದೆ, ಈಗ ಫಾರ್ ಎಕ್ಸಾಂಪಲ್ ರೆಸಿಸ್ಟೆನ್ಸ್ನ ಕ್ರಾಸ್ ಮಾಡಿದ ಪ್ರೈಸು ಆ ದಿನ ಆ ಮಂತಿಂದು ಏನಾದರೂ ಚೆಕ್ ಮಾಡಿ ನೋಡಿದಾಗ ಏನಾದರೂ ಕ್ರಾಸ್ ಮಾಡಿದರೆ ಅದು ಪಕ್ಕ ಬುಲಿಶ್ ಆಗುತ್ತೆ, ಅದೇ ಸಪೋರ್ಟ್ನ ಕ್ರಾಸ್ ಮಾಡಿದರೆ ಬೇರಿಶ್ ಆಗುತ್ತೆ ಮಾರ್ಕೆಟು. ಇದನ್ನು ಬೇಸಿಕ್ ಗೊತ್ತಿರಬೇಕಾಗುತ್ತೆ. ಬಟ್ ಇಲ್ಲಿ ನಿಮಗೆ 1-2 ಸಪೋರ್ಟ್, 4 ಸಿಗ್ತವೆ ಸಪೋರ್ಟ್ಗಳು, ಸಪೋರ್ಟ್ ರೆಸಿಸ್ಟೆನ್ಸು ಎಲ್ಲ
ಟಾಪ್ ಸಿಪಿಯರು ಪಿವಟ್ ಪಾಯಿಂಟು ಅವುಗಳನ್ನ ಕ್ರಾಸ್ ಮಾಡಿದರೆ ಪಕ್ಕ ಪ್ರೈಸ್ ಕ್ರಾಸ್ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಷನು. ಇದರಲ್ಲಿ ಬರೀ ಬೇಸಿಕ್ ಯಾವ ಥರ ಸೆಟ್ ಮಾಡ್ಕೊಳೋದು ಕ್ಯಾಂಡಲ್ಸ್ನ, ಯಾವ ಥರ ಇಂಡಿಕೇಟರ್ ಸೆಟ್ ಮಾಡ್ಕೊಳೋದು, ಸಿಪಿಯರ್ ಬಗ್ಗೆ ಬೇಸಿಕ್ ವಿಡಿಯೋ ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ಇದ್ರ ಬಗ್ಗೆ ಬೇಕಾದ್ರೆ ಸ್ಟ್ರಾಟಜಿ, ಯಾವ ಥರ ಬೈ ಮಾಡಬೇಕು, ಸೆಲ್ ಮಾಡೋಕ್ಕು, ಸ್ಟ್ರಾಟಜಿ ಬಗ್ಗೆ ವಿಡಿಯೋ ಮಾಡ್ತಾ ಹೋಗ್ತೀವಿ. ಈ ವಿಡಿಯೋ ಇಷ್ಟ ಆದರೆ ಫಸ್ಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ನೋಟಿಫಿಕೇಶನ್ ಬೆಲ್ನ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋನ ಫಸ್ಟ್ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಸ್ವಲ್ಪ ಶೇರ್ ಮಾಡಿ, ಯಾಕಂದರೆ ಅವ್ರಿಗೆ ಸ್ವಲ್ಪ ಬೇಸಿಕ್ ವಿಷಯನೂ ಗೊತ್ತಿರಲ್ಲ. ಯಾಕಂದರೆ ಬೇಸಿಕ್ ವಿಷಯನೇ ಫೌಂಡೇಶನ್ ಇದ್ದಂಗೆ, ಅದೇ ಗೊತ್ತಿಲ್ಲದೇ ಟ್ರೇಡಿಂಗ್ ಮಾಡೋಕೆ ಹೋಗ್ತೀವಿ ಅಂದರೆ ಆಗಲ್ಲ. ಈ ಬೇಸಿಕ್ ಕಾನ್ಸೆಪ್ಟ್ ವಿಡಿಯೋ ಆದರೂ ಶೇರ್ ಮಾಡಿ, ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಕಲಿಯೋಕ್ಕೆ. ಹಾಗೆ ವಿಡಿಯೋನ ಫಸ್ಟ್ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋನ ಕೊನೆಯ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.